ಅಲ್ಲ ನನ್ ಮದುವೆ ಆಯ್ತು ಅಂತ ಗಾಬರಿ ಬಿದ್ದು ಮುಂದೆ ಹೋಗ್ಬಿಟ್ಟೆ ಅಲ್ವಾ? ಏ ಹೋಗಲ್ಲ, ನಿಂದೆ ನನ್ ಜೊತೆ ಕಾಂಪಿಟೇಷನ್. ಮದ್ವೆ ಆಗಿ ಶತಮಾನ ಆದ್ಮೇಲೆ ಫಸ್ಟ್ ನೈಟ್ ಮಾಡ್ಕೊಂಡು ನೀನು ನನಗೆ ಹೇಳಕ್ ಬರ್ತಾನ ಮಗನೇ. ತಗೊಳ್ಳಿ ತಗೊಳ್ಳಿ. ಈಗ್ಲೇ ಹೇಳ್ತಿದ್ದೀನಪ್ಪ, ಎಲ್ರಿಗೂ ಪಾರ್ಟಿ ಕೊಡಿಸ್ಲೇಬೇಕು. ಮತ್ತೆ ದೊಡಮ್ಮ, ಎಲ್ಲ ಬಿ ಪಿ ಶುಗರು ಅಂತೀರಿ, ಪಾರ್ಟಿ ಎಲ್ಲಿ ಕೊಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಾರ್ಟಿ ಕೊಡಿಸ್ತೀಯ ಅಂತ ಆದ್ರೆ ಒಂದ್ ದಿನದ ಮಟ್ಟಿಗೆ ನಮ್ಗೆ ಏನೂ ಇರಲ್ಲ, ನೀನ್ ವರಿ ಮಾಡ್ಕೋಬೇಡ. ಹಲೋ, ರತ್ನಮಾಲ ಅವರ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಕೆಲವೊಂದು ನೆನಪಿರುತ್ತೆ, ಕೆಲವೊಂದು ನೆನಪಿರಲ್ಲ. ಸಹಜವಾಗಿ ಕೆಲವು ಮರವಿನ ಸಂದರ್ಭಗಳಿಂದಾಗಿ ನಾನು ಸುಮ್ಮನೆ ಆತಂಕ ಪಡ್ಕೋತಿದ್ದೀನ. ಅದು ಬಹಳ ಗಂಭೀರವಾದ ವಿಷಯವ ಅಂತಲೇ ಗೊತ್ತಾಗ್ತಾ ಇಲ್ಲ. ಗಂಭೀರ ವಿಚಾರ ಆಗದೇ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ರತ್ನಮ್ಮ ಅವರಿಗೆ ಅಂತ ನಾವು ಅಷ್ಟೊಂದು ಹಳೆ ವಸ್ತುಗಳನ್ನೆಲ್ಲ ತೋರಿಸಿದ್ವಿ, ಎಲ್ಲ ನೆನಪಿದೆ. ಹಾಗಾಗಿ ಒಂದೆರಡು ಸಣ್ಣ ಪುಟ್ಟ ಘಟನೆಗಳನ್ನ ನೋಡಿ ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಇದನ್ನು ಹರ್ಷ ಅವ್ರಿಗೂ ಹೇಳಿ ಸುಮ್ಮನೆ ಹೆದರ್ಸೋದು ಬೇಡ. ರತ್ನಮ್ಮ ಬಂದಾಗ್ಲಿಂದ ಜಾಸ್ತಿ ಖುಷಿಯಾಗೇ ಇದ್ದಾರೆ. ಆ ಖುಷಿಲಿ ನಾನೇ ಯಾಕೆ ಇಲ್ದಿರೋದನ್ನ ಹುಡುಕ್ತಾ ಇದ್ದೀನಿ. ಬೇಡ, ಈ ವಿಷಯನ ಯಾವುದೇ ಕಾರಣಕ್ಕೂ ಹರ್ಷ ಅವ್ರಿಗೆ ಹೇಳೋದು ಬೇಡ. ಯಾಕೊಂಥರ ಇದೆಯಾ? ತಾಯಿ ಆಗ್ತಿದ್ದೀನಿ ಅಂತ ಗಾಬರಿನ? ಪರವಾಗಿಲ್ಲ, ನಾವೆಲ್ಲ ಇಂಥ ಗಾಬರಿನ ನೋಡಿದ್ದೀವಿ. ನೀನು ಬೇರೆಯವ್ರ ಗಾಬರಿನ ತುಂಬ ನೋಡಿರ್ತೀಯ. ಅಯ್ಯೋ, ಹಾಗೆಲ್ಲ ಇನ್ನೊಬ್ರು ಡೈರಿ ಓದ್ಬಾರ್ದು, ಕೊಡಿಲಿ. ಚೆನ್ನಾಗಿ ಬೈಕೊಂಡಿರ್ತೀರಲ್ವ? ಅದೇನೇ ಬೈತಿದ್ರು ನಾನು ನಿಮ್ಮ ಎದುರುಗಡೆನೆ ಹೇಳ್ತೀನಿ, ನೀನ್ ಕಷ್ಟಪಟ್ಟು ಓದೋದು ಬೇಡ, ಕೊಡಿಲಿ. ಹೇಳ್ಬಿಡ್ತೀರಾ ನನ್ ಗಂಡ ಅಂತಾನು ಇಂತ ಬರ್ದಿರ್ತೀರ? ಅದನ್ನ ಹೇಳ್ತೀರಾ? ನಾನು ಸ್ವಲ್ಪ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋತೀನಿ ರೀ. ಸೆಲ್ಫ್ ಅಸೆಸ್ಮೆಂಟ್ ಅಲ್ಲ, ಆತ್ಮಾವಲೋಕನ. ಅದೇ 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 ಮಾಡ್ತೀವಿ. ಆತ್ಮಾವಲೋಕನ ಮಾಡ್ಕೋಬೇಕು ಅಂದ್ರೆ ಬಂಗಾರದಂತ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರಾದ್ರೂ ತಮ್ಮಷ್ಟಕ್ ತಾವೇ ದಿನಚರಿ ಬರಿತಾ ಇದ್ರೆ ಅದನ್ನ ಓದ್ಬಾರ್ದು. ನೀವು ಒಳ್ಳೆ ಹುಡುಗ ಅಲ್ವಾ, ಓದ್ಬಾರ್ದು. ನಾವೇನ್ ಒಳ್ಳೆಯವರಲ್ಲ, ಒಳ್ಳೆ ತರ ಕಾಣ್ತೀವಿ ಅಷ್ಟೇ. ಒಂದ್ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಎಲ್ರು ಹೊರಗಡೆ ಖುಷಿ ಖುಷಿಯಾಗಿದ್ದಾರೆ, ನೀವೇನ್ ಸೀಕ್ರೆಟ್ ಆಗಿ ಡೈರಿ ಬರೀತಿದ್ರೆ ಅದನ್ನ ನೋಡ್ಬೇಕ್ರಿ.
ಹಾಗಾದ್ರೆ ಬೇರೆ ಡೈರಿ ಓದಬಾರ್ದು. ಅದು ನನಗೂ ಗೊತ್ತು, ನಾನೇನು ಓದ್ತಿರಲಿಲ್ಲ. ಆದರೂ ಓದಕ್ಕೆ ಹೋದರೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಮೆಸೇಜ್ಗೆ ಲೇಟಾಗಾದ್ರೆ ಇಷ್ಟು ಒಳ್ಳೆ ರಿಪ್ಲೈ ಬಂತಲ್ಲ, ಐ ಆಮ್ ಹ್ಯಾಪಿ. ಕೆಟ್ಟದಾಗ್ತಿದೆ, ಮನೇಲಿ ಉಳಿದವ್ರಿಗೆಲ್ಲ ಒಳ್ಳೇದೇ ಆಗ್ತಿದೆ. ಹೆಂಗ್ ಸಂಭ್ರಮ ನೋಡು. ನನ್ನ ಸ್ಪೈ ಮಾಡ್ತಿದ್ದೀರಾತೆ? ನಾವು ತೊಂದರೆಯಲ್ಲಿದ್ದಾಗ ಬಾಯಿ ಮುಚ್ಕೊಳ್ಳೋದನ್ನ ಕಲಿಬೇಕು ಸಾನಿಯಾ, ತಲೆ ಬಗ್ಸೋದನ್ನ ಕಲಿಬೇಕು. ಆಗ್ಲೇ ಕುತ್ತಿಗೆ ತನಕ ಹೂತ್ ಹೋಗಿದೀಯ, ಈಗ್ಲೂ ಆಟಿಟ್ಯೂಡ್ ಬೇಕಾ? ಯಾರ ಹತ್ರ ಮಾತಾಡ್ತಿದ್ಯಾ? ಬರೀ ನಿನ್ನ ಅಧಿಕಾರ ಅಲ್ಲ, ನಿನ್ನ ಮಾನ ಮರ್ಯಾದೆ, ನಿನ್ನ ಘನತೆ, ನಿನ್ನ ಲೈಫು ಎಲ್ಲ ಕಷ್ಟದಲ್ಲಿದೆ. ನಾನು ಬಂದ ಮೇಲೆ ಇಷ್ಟೆಲ್ಲ ಆಗಿದೆ, ಆದರೂ ನಿನ್ನ ಮಾತು, ಕೆಲಸ, ಓಡಾಟ, ನೋಟ ಇದೆಲ್ಲದರಿಂದನೂ ವಿಷ ಆಚೆ ಹೋಗೇ ಇಲ್ಲ. ಆಗಾಗ ನಿನಗೆ ಮರ್ತು ಹೋಗುತ್ತೆ ಅಂತ ಅನ್ಸುತ್ತೆ. ನಿನಗೆ ಮರುವಿನ ಕಾಯಿಲೆ ಏನಾದರೂ ಶುರುವಾಗಿದೆಯಾ? ನೀನೇನು ಮಾಡಿ ಸಿಕ್ಕಾಕೊಂಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಆದಿ ಹೆಂಡತಿ ಅನ್ನೋ ವಿಚಾರದಲ್ಲಾದರೂ ಕೊನೆ ಪಕ್ಷ ನಿನ್ನ ಮೇಲೆ ಹೋಗಿದೆ. ಅದರಲ್ಲಾದರೂ ಪ್ರಾಮಾಣಿಕವಾಗಿರು. ನಿಮ್ ಪಾರ್ಟಿ ಯಾವಾಗ ಕೊಡ್ತಿ ಹೇಳಿಲ್ವಲ್ಲ ದೇವಣ್ಣ. ಲೋ, ಪಾರ್ಟಿ ನೀವು ಕೊಡಿಸ್ಬೇಕು ಕಣ್ರು, ಅಚೀವ್ ಮಾಡಿರೋದು ನಾನಲ್ವಾ. ಶುಚಿ ಇರ್ಬೇಕಿತ್ತು ಇದಕ್ಕೆಲ್ಲ, ಅವಳು ಕೇಳಿದ್ರೆ ಯಾರು ಎಸ್ಕೇಪ್ ಆಗಕ್ಕಾಗಲ್ಲ. ಇಲ್ಲಪ್ಪ, ಈ ಮನೆ ಪ್ರತಿಯೊಂದು ನೋವು ಸಂತೋಷವಾಗಿ ಬದಲಾಗಬೇಕು ಅನ್ನೋದೇ ದೊಡ್ಡಮ್ಮನ ಆಸೆ. ಇಲ್ಲ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಾನು ಇರ್ತಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಅಂದ್ರೆ ಏನಾಯ್ತು? ಯಾಕೆ ದೊಡ್ಡಮ್ಮ ಇಷ್ಟು ಒಗ್ದಾಗಿ ಮಾತಾಡ್ತಿದ್ದೀರಾ? ಮೊದಲು ಲಾ ಅಂದ್ರಿ, ಈಗ ಇಷ್ಟೆಲ್ಲ ಆದ್ಮೇಲೂ ಅಂತ ಪ್ರೆಸ್ ಮಾಡಿ ಹೇಳ್ತಿದ್ದೀರಾ, ಏನಾಯ್ತು? ಏನಿಲ್ಲ, ನಿನ್ನ ರೂಮ್ಗೆ ಹೋಗಿದ್ದೆ, ಅಲ್ಲಿ ಚಾಕು ಕಣ್ಣಿಗೆ ಬಿತ್ತು. ಅಂತ ಅಪಾಯದ ವಸ್ತುನೆಲ್ಲ ರೂಮಲ್ಲಿ ಇಟ್ಕೋಬೇಡಿ. ಮೇಡಮ್, ಮೇಡಮ್ ಕೊಡಿ, ನಾನೇ ಡ್ರೈವ್ ಮಾಡ್ತೀನಿ. ಬೇಡ, ನಾನೊಬ್ಬಳೆ ಹೋಗ್ತೀನಿ, ಹೊಸ ರೋಡಲ್ಲಿ ಸ್ವಲ್ಪ ಕೆಲಸ ಇದೆ. ಏನೋ ಕೆಲಸ ಇದೆ ಅಂತ ಹೋದ್ರು, ಯಾಕೆ? ಅಯ್ಯೋ, ಒಬ್ಬರೇ ಕಾರ್ ಹೋಡ್ಸ್ಕೊಂಡು ಹೋದ್ರಾ ಸರ್? ಆಟೋ ತಿರುಗಿಸಿ ಆ ಕಾರಿಂದ ಹೋಗಿ. ಅಯ್ಯೋ, ಯಾಕೆ ಅಷ್ಟು ಭಯ ಪಡ್ತಿದ್ದೀರಾ? ದೊಡ್ಡಮ್ಮ ವಾಪಸ್ ಬಂದ್ಮೇಲೆ 200% ಹುಷಾರಾಗಿದ್ದಾರೆ, ಅವ್ರಿಗೊಬ್ಬರೇ ಕಾರ್ ಓಡಿಸೋ ಅಭ್ಯಾಸ ಇದೆ. ಏನಕ್ಕೆ ವರಿ ಮಾಡ್ಕೊಂಡಿದ್ದೀರಿ, ಏನಾಯ್ತು? ಏನಿಲ್ಲ, ನಾನು ಬಂದ್ಬಿಡ್ತೀನಿ, ತಡ ಮಾಡಿದ್ರೆ ಕಾರ್ ತಪ್ಪೋಗುತ್ತೆ. ಹೊರಡಿ ಸರ್, ಹೊರಡಿ ಸರ್.